ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನನ್ನ ಕನಸು ನನ್ನ ಜಗತ್ತು. ಭವ್ಯಾಸ್ ಫ್ಯಾಷನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮೊಟ್ಟೆ ಸಾರು ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಸೊ ಮೊಟ್ಟೆ ಸಾರು ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ, ಇನ್ಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ. ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ನನ್ನ ಚಾನಲ್ಗೆ ಒಂದು ಸಪೋರ್ಟ್ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಶೇರ್ ಆಲ್ಸೋ ಅಂತ ಹೇಳ್ತಾ, ಸಾಂಬಾರನ್ನು ನಾವು ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈಗ ಮೊಟ್ಟೆ ಸಾಂಬಾರು ಮಾಡಲಿಕ್ಕೆ ನನಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಬೌಲಲ್ಲಿ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ. ಒಂದು ಬೌಲಲ್ಲಿದೆ ಇಡೀ ಒಂದು ದೊಡ್ಡ ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಟೇಬಲ್ ಸ್ಪೂನು. ಟೊಮೆಟೋನ ಪ್ಯೂರಿ ಮಾಡಿಟ್ಕೊಂಡಿದ್ದೇನೆ, 2 ಇಡೀ ಟೊಮೆಟೋನ ತೊಗೊಂಡ್ಬಿಟ್ಟು ಪ್ಯೂರಿ ಮಾಡಿರುವಂಥದ್ದು. ಖಾರಕ್ಕೆ ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿ, ಹಾಗೆ ಎಗ್ಗನ್ನು ತೊಗೊಂಡಿದ್ದೇನೆ, ಒಂದು 7-8 ಎಗ್ ಇದೆ. ಸ್ವಲ್ಪ ಕಾಯಿ ತುರಿ, ಅದ್ರ ಜೊತೆ ಒಂದು 1/2 ಟೇಬಲ್ ಸ್ಪೂನು ಅರಿಶಿನ ಇದೆ. ಇದು ಒಂದು 1/2 ಕಾಯಿ ಕಡಿ ಇರೋಷ್ಟಿದೆ, ಕಾಯಿ ತುರಿದು ಇಟ್ಕೊಂಡಿರೋದು. ಹಾಗೆ ಇಲ್ಲಿ ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ ಬಂದುಬಿಟ್ಟು ಒಂದು 10-12 ಅಷ್ಟಿದೆ. ಗರಂ ಮಸಾಲೆಯಲ್ಲಿ ನಾನಿಲ್ಲಿ ಕಾಳುಮೆಣಸು, ಚಕ್ಕೆ, ಲವಂಗನ ತೊಗೊಂಡಿದ್ದೇನೆ. 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಧನಿಯಾ ಕಾಳು, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ. ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇವತ್ತು. ಈಗ ನಾವು ಮಸಾಲೆಯನ್ನು ರುಬ್ಬಿಕೊಳ್ಳೋಣ. ಮಸಾಲೆಗೆ ನಾನು ಫಸ್ಟ್ ಇಲ್ಲಿ ಪ್ಯಾನ್ಗೆ ಒಂಚೂರು ಆಯಿಲ್ ಹಾಕಿಬಿಟ್ಟು 1 ಟೇಬಲ್ ಸ್ಪೂನು ಫ್ರೈ ಮಾಡಲಿಕ್ಕೆ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೇನೆ, ಆಯಿಲ್ ಈಗ ಹೀಟ್ ಆಗಿದೆ. ಈಗ ನಾನು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕಾಯಿ ತುರಿಯನ್ನು ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಈ ಮಸಾಲೆಗೆ ಒಂದೊಂದು ಐಟಮ್ಸ್ ಅಂತ ಇಟ್ಕೊಂಡಿದ್ವಲ್ಲ, ಪ್ರತಿಯೊಂದನ್ನು ಹಾಕಿ ಫ್ರೈ ಮಾಡಬೇಕು. ಈಗ ಕಾಯಿ ತುರಿ ಫ್ರೈ ಆಗಲಿ. ಈಗ ಫ್ರೈ ಆಗಿದೆ ಆಲ್ಮೋಸ್ಟು. ಈಗ ನಾನು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೇನೆ. ಸಪ್ರೇಟಾಗಿ ಹುರಿಬೇಕಂತ ಏನಿಲ್ಲ, ಒಂದರಲ್ಲೇ ಹಾಕಿಬಿಟ್ಟು ಫ್ರೈ ಮಾಡ್ಬೋದು. ಈಗ ಜೀರಿಗೆ, ನೆಕ್ಸ್ಟ್ ಬಂದುಬಿಟ್ಟು ನಾವು ಸ್ಪೈಸಸ್ಸಲ್ಲಿ ತೊಗೊಂಡಿರುವಂಥ ಕಾಳುಮೆಣಸು, ಲವಂಗ ಒಂದು ಸಣ್ಣ ಪೀಸು, ಚಕ್ಕೆ, ಹಾಗೆ ಇಲ್ಲಿ ಖಾರಕ್ಕೆ ನಾನು ಒಣಮೆಣಸಿನಕಾಯಿ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸ್ವಲ್ಪ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಉಳಿದಿದ್ದನ್ನು ನೆಕ್ಸ್ಟ್ ಯೂಸ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂಚೂರು. ಇದಿಷ್ಟನ್ನು ಈಗ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇನಿದೆ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದನ್ನು ಒಂಚೂರು ತಣ್ಣಗಾಗೋಕೆ ಬಿಟ್ಬಿಟ್ಟು ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೇನೆ. ನೋಡ್ತಾ ಇದ್ದೆಲ್ಲ ಈ ಕಲರಲ್ಲಿ ಫ್ರೈ ಆಗಬೇಕು. ಕಾಯಿ ತುರಿ ಆಲ್ಮೋಸ್ಟ್ ಫ್ರೈ ಆಗಬೇಕು, ಹಸಿ ಇರಬಾರ್ದು. ಈಗ ಪ್ರತಿಯೊಂದು ಐಟಮ್ಸು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದನ್ನು ರುಬ್ಬಿಕೊಳ್ಳೋಣ. ಇನ್ನೊಂದು ಕಡೆಗೆ ನಾವು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿಬಿಟ್ಟು ನಾವು ರುಬ್ಬಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಬಾಡಿಸ್ಕೊಳ್ಳಿ, ಅದ್ರ ಘಮ ಚೆನ್ನಾಗಿ ಬಿಟ್ಕೋಬೇಕು ಮತ್ತು ಹಸಿ ವಾಸನೆ ಹೋಗ್ಬಿಡಬೇಕು. ಅದ್ರ ನೆಕ್ಸ್ಟು ಈಗ ನಾವು ಇದಕ್ಕೇ ನಾವು ಖಾರಕ್ಕೆ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಮಸಾಲೆಯಲ್ಲಿ ನಮಗೆ ಒಣಮೆಣಸಿನ್ಕಾಯಿ ಖಾರ ಚೆನ್ನಾಗಿರೋದ್ರಿಂದ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಕಡಿಮೆ ತೊಗೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಯೂಸ್ ಮಾಡ್ಬೋದು. ಎಗ್ ಕರಿಗೆ ತುಂಬ ಖಾರ ಹಾಕಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಹೆಚ್ಚಿಟ್ಟಿರುವಂಥ ಆನಿಯನ್ಸನ್ನು ಹಾಕ್ಕೊಳ್ಳೋಣ. ಆನಿಯನ್ಸನ್ನು ಸಣ್ಣಕ್ಕೆ ಹೆಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆನಿಯನ್ಸನ್ನು ಹಾಕಿಬಿಟ್ಟು ಇದು ಸ್ವಲ್ಪ ಇದಕ್ಕೆ ನಾವೀಗ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆನಿಯನ್ಸು, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿ ಗ್ರೀನ್ ಚಿಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಅದಕ್ಕೆ ನಾವು ರುಬ್ಬಿಟ್ಟಿರುವಂಥ ಟೊಮೆಟೊ ಪ್ಯೂರಿನ ಹಾಕ್ಕೋಬೇಕು. ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿಬಿಡಿ. ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಇದನ್ನು ನಾವು ಬಾಡಿಸ್ಕೊಳ್ಳೋಣ. ಫ್ರೈ ಆಗಿದೆ, ಒಳ್ಳೆ ಘಮ ಬಿಟ್ಕೊಂಡಿದೆ. ಈಗ ನಾವು ಲಾಸ್ಟಲ್ಲಿ ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ಳೋಣ. ನಾನು 2 ಟೊಮೆಟೊ ತೊಗೊಂಡ್ಬಿಟ್ಟು ರುಬ್ಬಿಟ್ಕೊಂಡಿರೋದು, ಹೆಚ್ಚಿಬಿಟ್ಟು ಮಿಕ್ಸಿಯಲ್ಲಿ ರುಬ್ಬಿರುವಂಥದ್ದು ಟೊಮೆಟೊ ಪ್ಯೂರಿ. ಇದನ್ನು ಹಾಕಿಬಿಟ್ಟು ಟೊಮೆಟೊ ಪ್ಯೂರಿ ಒಳ್ಳೆ ಕುದಿ ಬರಬೇಕೀಗ. ಇದ್ರ ಜೊತೆಗೆ ಇದೊಂದು 5 ನಿಮಿಷ ಕುದಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ, ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದ್ರದ್ದು ಹಸಿ ವಾಸನೆ ಏನಿದೆಯಲ್ಲ ಅದು ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಒಂದು 5-7 ನಿಮಿಷ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಇದನ್ನೀಗ ಫ್ರೈ ಆಗಿದೆ. ಈಗ ನಾವು ಗ್ಯಾಸ್ ಆಫ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ನಾವು ಮಸಾಲೆ ರುಬ್ಬಿಟ್ಕೊಂಡಿರೋಂಥದ್ದನ್ನು ಏನು ಮಾಡೋದು ಅಂತ ಹೇಳ್ತೇನೆ. ರುಬ್ಬಿಟ್ಟಿರೋ ಮಸಾಲೆಯನ್ನು ನಾನು ಸಾಂಬಾರು ನಾವು ಮಾಡುವ ಯಾವುದು ಸಾಂಬಾರು ಮಾಡೋ ಪಾತ್ರೆ ಇದೆಯಲ್ಲ ಅದರಲ್ಲಿ ಹಾಕಿಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೇನೆ. ಸೊ ಈಗ ನಾವು ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೂ ಕೂಡ ಸಾಲ್ಟ್ ಹಾಕಿದ್ದೀವಿ ಆ ಪೇಸ್ಟಿಗೆ. ಅದಕ್ಕೋಸ್ಕರ ಸಾಂಬಾರಿಗೆ ಎಷ್ಟು ಸಾಲ್ಟ್ ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ಹದಕ್ಕೆ ಸಾಂಬಾರು ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು. ತುಂಬ ತೆಳ್ಳಗೂ ಮಾಡಬಾರ್ದು, ತುಂಬ ದಪ್ಪಕ್ಕೂ ಮಾಡಬಾರ್ದು, ಚೆನ್ನಾಗಿರಲ್ಲ ಟೇಸ್ಟು. ಮೊಟ್ಟೆ ಹಾಕಿದ ಮೇಲೆ ಸಾರು ತುಂಬ ಗಟ್ಟಿಯಾಗಿಬಿಡತ್ತೆ. ಅದಕ್ಕೋಸ್ಕರ ನಿಮ್ಗೆ ಮೀಡಿಯಮ್ ಯಾವ ಹದಕ್ಕೆ ಬೇಕು ಅನ್ನೋದನ್ನು ಇಟ್ಕೊಳ್ಳಿ. ಈಗ ಸ್ವಲ್ಪ ಮಸಾಲೆ ಕುದಿ ಬರಬೇಕು. ಮಸಾಲೆ ಆಲ್ಮೋಸ್ಟ್ ಸ್ವಲ್ಪ ಕುದಿ ಬರ್ತಾ ಇದೆ ಸಣ್ಣಕ್ಕೆ. ಸ್ವಲ್ಪ ಕುದಿ ಬರೋಕ್ಕಿಂತ ಮುಂಚೆನೇ ನಾವು ಇದಕ್ಕೆ ಪೇಸ್ಟ್ ಮಾಡಿದ್ದೀವಲ್ಲ ನಾವು ಟೊಮೆಟೊ ಪ್ಯೂರಿ ಎಲ್ಲ ಬಂದುಬಿಟ್ಟು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ನಾವು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆ ಇದು ಚೆನ್ನಾಗಿ ಕುದಿಬೇಕು. ಒಮ್ಮೆ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಇದನ್ನು ನೀವು ರೈಸ್ ಜೊತೆ ಒಳ್ಳೆ ಕಾಂಬಿನೇಷನು, ಸ್ವಲ್ಪ ರೊಟ್ಟಿ ಜೊತೆ ಚಪಾತಿ ಜೊತೆ ಕೂಡ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರು. ಕುದಿ ಬರ್ತಾ ಇದೆ. ಈಗ ನಾವು ಇದಕ್ಕೆ ಒಂದೊಂದು ಮೊಟ್ಟೆನ ಒಡೆದು ಹಾಕ್ಕೊಳ್ಳೋಣ. ನೋಡಿ, ಇದೇ ಥರ ಒಡೆದು ಒಂದೊಂದು ಮೊಟ್ಟೆನ ಹಾಕ್ಕೊಳ್ಳೋಣ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದೇ ಸಲ ಕಲಸಿಬಿಡ್ಬೇಡಿ ಮೊಟ್ಟೆ ಹಾಕಿಬಿಟ್ಟು. ಮೊಟ್ಟೆ ಸ್ವಲ್ಪ ಬೆಂದ್ಕೋಬೇಕು. ಈಗ ನೋಡಿ, ನಾನು ಪ್ರತಿಯೊಂದು ಮೊಟ್ಟೆನೂ ಇದೇ ಥರ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಸಾಂಬಾರು ಕುದಿ ಬರ್ತಾ ಇದೆ. ಈಗಲೇ ನಾವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ರೆ ಸಾಂಬಾರು ರೆಡಿ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮೊಟ್ಟೆ ಸಾಂಬಾರು ಮಾಡೋದು ಈಸಿಯಾಗಿ ಹೇಗೆ ಅಂತ ಮನೇಲಿ ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ಸೊ ಈಗ ಫ್ರೆಂಡ್ಸ್, ಸಾಂಬಾರು ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ನೋಡೋ ಕೂಡ ಅಷ್ಟೇ ಕಲರ್ಫುಲ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಮೊಟ್ಟೆ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೀರಲ್ಲ. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನಾನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.